ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸಿವಳ್ಳಿ ಹೋಬಳಿಯ ಕುಂದೂರು 5ನೇ ವಾರ್ಡ್ ಕ್ಷೇತ್ರದಿಂದ ಕುಂದೂರು ಗ್ರಾಮ ಪಂಚಾಯತಿಗೆ ನೂತನ ಸದಸ್ಯರಾಗಿರುವ ಕೆಎಚ್ ಕರಿಯಪ್ಪ, ಸಣ್ಣ ಹನುಮಂತಪ್ಪ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ಹಿಂದೆ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಚಟುವಟಿಕೆಗಳು ಮಾಡ್ತಿದ್ರಿ? ಏನ್ ಚಟುವಟಿಕೆ ಮಾಡ್ತಿದ್ದಪ್ಪ? ರೈತರಾಗಿ ಮಾಡ್ತಿದ್ವಿ ನಾವು, ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಿದ್ವಿ. ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಏನಾದ್ರು ಇದ್ರೆ ಸರ್? ಇಲ್ಲ ಇಲ್ಲ ಇಲ್ಲ, ಯಾವುದೇ ಸಂಘ ಸಂಸ್ಥೆಯಲ್ಲಿ ಕೃಷಿ ಕೆಲಸದಲ್ಲಿ ತೊಡಗಿದ್ರು ಅಂತ ಹೇಳ್ತಿದ್ದೇವೆ. ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ಹಿಂದೆ ಊರು ಜನರು ನಿಮ್ಮಲ್ಲಿ ಯಾವ ರೀತಿ ಅಭಿಪ್ರಾಯ ಇಟ್ಟಿದ್ರು ಅಂತ? ಎಲ್ಲ ಅಭಿಪ್ರಾಯ ಇದ್ರು, ಚೆನ್ನಾಗಿದ್ರು, ಎಲ್ಲ ಒಳ್ಳೆ ರೀತಿ ಇತ್ತು, ಒಳ್ಳೆ ರೀತಿ ಇದ್ರು. ನಮ್ಮ ಜೊತೆ ಎಲ್ಲ ಕೆಲಸ ಕಾರ್ಯಗಳಿಗೆ ತೊಡಗುತ್ತಾರೆ, ಎಲ್ಲ ಕಷ್ಟ ಸುಖಗಳಿಗೆ ಭಾಗ್ಯ. ಅದಕ್ಕೋಸ್ಕರ ಜನರು ನಿಮ್ಮೇಲೆ ಒಳ್ಳೆ ರೀತಿ ಅಭಿಪ್ರಾಯ ಇಟ್ಟಿದ್ರು ಅಂತ ಹೇಳ್ತಾರೆ. ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಿ 1 ವರ್ಷ ಆಯ್ತಲ್ಲ ಸರ್, 1 ವರ್ಷದಲ್ಲಿ ನಿಮ್ಮೂರಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಸರ್? ಮಾಡಿದವ್ರು ಎಲ್ಲ ಕಡೆಗೂ ಚರಂಡಿಗಳು ಅವು ಇವು ಅಂತ ಇಂಥ ಗ್ರಾಮ ಪಂಚಾಯತಿಯಿಂದ ಎಲ್ಲ ಕೆಲಸಗಳು ಮಾಡಿದ್ದಾರೆ, ಸುಮಾರು ಕೆಲಸಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಸರ್, ಗ್ರಾಮ ಪಂಚಾಯತಿ ಸದಸ್ಯತ್ವ ಇನ್ನೂ 4 ವರ್ಷ ಇದೆ ಸರ್ ಬಾಕಿ. ಇನ್ನು 4 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ವಾರ್ಡಲ್ಲಿ ಏನೇನು ಕೆಲಸಗಳು ಬಾಕಿ ಇದಾವೆ, ಏನೇನು ಮಾಡ್ಬೇಕಂತ ಇದೆ? ಭಾಳ ಅದಾವೆ ಕೆಲಸಗಳು, ಒಂದೊಂದಾಗಿ ಏನೇನು ಕೆಲಸಗಳು? ಚರಂಡಿಗಳು ಇದಾವೆ, ರಸ್ತೆ ಮಾಡೋ ಇದಾವೆ, ಮನೆಗಳು ಹಾಕೋ ಮನೆಗಳು ಹಾಕಿದಾವೆ, ಕೆಲವು ಮನೆಗಳು ಕಟ್ಕೊಂಡಾರೆ, ಇವೆಲ್ಲ ಮಾಡ್ತಾರೆ. ಇನ್ನು ತುಂಬಾ ಕೆಲಸ ಕಾರ್ಯಗಳು ತುಂಬಾ ಇದಾವೆ. ಸರ್, ಗ್ರಾಮ ಪಂಚಾಯತಿನೇ ಮೊದಲನಾಗಿ ರಾಜಕೀಯ ಕ್ಷೇತ್ರವಾಗಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಮುಂದೆ ಬೆಳೀಲಿ ಅಂತ ಮಾಡ್ತಾರೆ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಆಗ್ಲಿ ಅಂತ ಮಾಡ್ತಾರೆ. ಸರ್, ಇಷ್ಟೆಲ್ಲ ಕೆಲಸ ಕಾರ್ಯಗಳು ಬಾಕಿ ಇದಾವೆ ಅಂತ ಈಗಾಗಲೇ ಹೇಳಿದ್ರಿ, ಚರಂಡಿ ಮಾಡಿಸ್ಬೇಕು, ಮನೆ ಕಟ್ಸ್ಕೊಡ್ಬೇಕು ಈ ತರ ಅಂತ ಹೇಳಿದ್ರಿ. ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡೋದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಈಗ ಬರೋ ಅನುದಾನಗಳು ನಮಗೆ ನಿಮಗೆ ಅಭಿವೃದ್ಧಿಗೊಳಿಸಕ್ ಸಾಕಾಗ್ತಿದೆಯಾ? ಇಲ್ಲ, ಬೇಕು ಅಂದ್ರೆ ಏನ್ ಹೇಳ್ತೀರಾ ಸರ್? ಬೇಕು, ಅನುದಾನ ಬೇಕಾಗಿರೋದಕ್ಕೆ ನಾವು ಕೇಳ್ತಾರ, ಅದು ಅನುದಾನ ಇಲ್ಲ ಬರ್ತಾ ಇಲ್ಲ. ಎಲ್ಲ ಉದ್ಯೋಗ ಖಾತ್ರಿ ಕೆಲಸ ಮಾಡ್ರಿ ಮಾಡ್ರಿ ಅಂತಾರ, ಆ ಉದ್ಯೋಗ ಖಾತ್ರಿ ಕೆಲಸ ಮಾಡಕ್ ಎಲ್ಲ ಯಾರು ಕೂಲಿಯರ್ ಬರ್ತಾ ಇಲ್ಲ, ಮಷಿನ್ ಅಲ್ಲಿ ಕೆಲಸ ಮಾಡಲ್ಲ, ಮಿಷಿನ್ ಅಲ್ಲಿ ಕೆಲಸ ಮಾಡಂಗಿಲ್ಲ, ಎಲ್ಲಿ ಆಗ್ತಾ ಇಲ್ಲ ಕೆಲಸ. ಯಾವುದೇ ರೀತಿ ಸರ್ಕಾರದಿಂದ ಬರ ಅನುದಾನ ಯಾವುದಕ್ಕೂ ಸಾಕಾಗ್ತಾ ಇಲ್ಲ, ಇನ್ನು ಹೆಚ್ಚಿನದಾಗಿ ಅನುದಾನಗಳು ಬೇಕು ಅಂತ ಹೇಳ್ತಿದ್ರು. ಹೌದು ಸರ್, ಕೆಲಸಕ್ಕೆ ತಕ್ಕಂಗೆ ವೇತನ ಅಂತ ಇರುತ್ತೆ, ನಿಮಗೆ ಗೌರವ ವೇತನ 500 ರೂಪಾಯಿ ಕೊಡ್ತಿದಾರೆ ಸರ್, ಅದು ತೃಪ್ತಿ ತಂದಿದೆಯಾ? ಇಲ್ಲಪ್ಪ, 500 ರೂಪಾಯಿ ಎಲ್ಲ ಯಾಕಂದ್ರೆ ಒಂದು 2 ದಿವಸ ಖರ್ಚು ಮಾಡ್ಬಿಡ್ತಾರೆ, ಇವ್ರು ಕೊಡೋದು 500 ರೂಪಾಯಿ ಎಲ್ಲ ಹಾಕತ್ರಿ ನಮ್ಗೆ, ಮತ್ತು ಇನ್ನೇ ಹೆಚ್ಚಿನದಾಗಿ ಗೌರವ ವೇತನ ಬೇಕು ಅಂತ ಹೇಳ್ತಾರೆ. ಕೇರಳ ಮಾದರಿಯಲ್ಲಿ ಅನುದಾನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ ಸರ್? ಹೌದು, ತುಂಬಾ ಥ್ಯಾಂಕ್ಸ್ ಸರ್. ಸರ್, ಕೇರಳ ಮಾದರಿ ಹೇಳಿದ್ವಿ, ಈಗಾಗಲೇ ಹೇಳಿದ್ವಿ ಕೇರಳ ಮಾದರಿ ಈ ತರ ಇದೆ ಅಂತ. ಕೇರಳ ಮಾದರಿ ಕರ್ನಾಟಕದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ನಮ್ಮ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು, ನಾವು ಯಾವ ರೀತಿ ಆಡಳಿತ ನಡೆಸಬಹುದು? ಅಲ್ಲಿ ನಡೆಸ್ದಂಗೆ ನಡೆಸ್ಕೊಂಡ್ರೆ ಆ ತರ ಬಂದ್ರೆ ಇಲ್ಲಿ ಎಲ್ಲಾ ಕಡೆಗೂ ನಡೆಸಬಹುದು, ಆ ತರ ಮಾಡಿದ್ರೆ ಇಲ್ಲಿ ನಡೆಸಬಹುದು. ಒಟ್ಟು ಕೇರಳ ಮಾದರಿ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ನಮ್ಮ ಕರ್ನಾಟಕನ ಒಂದು ಮಾದರಿ ರಾಜ್ಯ ಮಾಡಬಹುದು, ಸ್ವಚ್ಛತಾ ಮುಕ್ತವಾಗಿ ನಮ್ಮ ಗ್ರಾಮ ಪಂಚಾಯತಿ ಮಾಡಬಹುದು, ನಮ್ಮ ಗ್ರಾಮ ಪಂಚಾಯತಿ ಒಂದು ಮಾದರಿಯಾಗಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಮಿತಿ ದೊಡ್ಡ ಸಂಸ್ಥೆ ಸರ್. ಈ ಸಂಸ್ಥೆ ಜಿಲ್ಲಾ ಮಟ್ಟದ ಸಮಾವೇಶಗಳು, ರಾಜ್ಯ ಮಟ್ಟದ ಸಮಾವೇಶಗಳು, ತಾಲೂಕು ಮಟ್ಟದ ಸಮಾವೇಶಗಳು ಎಲ್ಲ ಆಯೋಜನೆ ಮಾಡುದು ಸರ್. ಯಾರೇನು ಮಾಡೋದಕ್ಕೆ ನೀವು ನಮಗೆ ಯಾವ ರೀತಿ ಸಹಕರಿಸ್ತೀರ? ಸಕಲ ಕಾಲದ ಎಲ್ಲ ಕಾರ್ಯಕ್ರಮ ಭಾಗವಹಿಸ್ತೀರಾ? ಹೌದು, ಭಾಗವಹಿಸ್ತೀವಿ ಎಲ್ಲ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಕ್ಕೂ ಭಾಗವಹಿಸ್ತೀವಿ. ತುಂಬಾ ಥ್ಯಾಂಕ್ಸ್ ಸರ್. ಸರ್, ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅಂತ ಸರ್, ಈ ಸಂಸ್ಥೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಒಬ್ಬ ಸದಸ್ಯನ ಗುರುತು ಮಾಡಿದ್ದಿಲ್ಲ. ಈ ಸಂಸ್ಥೆ ಒಬ್ಬ ಗುರುತು ಮಾಡಿ ಒಬ್ಬ ಸದಸ್ಯರ ಆಗುಹೋಗುಗಳ ಬಗ್ಗೆ ಒಂದ್ 10 ನಿಮಿಷಗಳ ಸಂದರ್ಶನ ಅಂತರ್ಜಾಲದ ಮುಖಾಂತರ ನಿಮ್ಮನ್ನು ಜೆಸಿ ಅಂತ ಪರಿಚಯ ಮಾಡಿಸ್ತೀವಿ ಸರ್. ಈ ಸಂಸ್ಥೆ ಬಗ್ಗೆ ನೀವೇನು ಹೇಳ್ತೀರಾ? ಒಳ್ಳೆ ಸಂಸ್ಥೆನೇ, ನೀವು ಮಾಡ್ತಾ ಒಳ್ಳೇದೇ ಮಾಡ್ರಿ ಅಂತ. ತುಂಬಾ ಥ್ಯಾಂಕ್ಸ್ ಸರ್. ಇಲ್ಲಿವರೆಗೆ ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಕಳೆದಕ್ಕೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ಸಿಬ್ಬಂದಿ ವರ್ಗದಿಂದ ಅಭಿನಂದನೆಗಳು ಹೇಳುತ್ತೆ. ಈ ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕು ಸರ್.